ಕೇಳಿ ಪ್ರಶ್ನೆಗಳನ್ನು ಯಕ್ಷರಾಜ. ಹೇಳು, ಜೀವನವೆಂದರೆ ಏನು ಹಾಗೂ ಮೃತ್ಯುವೆಂದರೆ ಏನು? ಋಗ್ವೇದದಲ್ಲಿ ಒಂದು ಕತೆ ಇದೆ ಯಕ್ಷರಾಜ. ಕಾಮಾಸ್ತದಾಗ್ರೆ ಸಮವರ್ತತಾಧಿ ಮನಸೋರೇಥ ಪ್ರಥಮಂ ಯದಾಸತ್. ಪರಮಾತ್ಮನ ಹೃದಯದಲ್ಲಿ ಸೃಷ್ಟಿಯನ್ನು ರಚಿಸುವ ಬಯಕೆಗೂ ಮೊದಲು ಆ ಇಚ್ಛೆಯ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲೂ ಪಸರಿಸಿದವು. ಅವೇ ದಿಕ್ಕುಗಳಾದವು. ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಸ್ವಯಂ ಸೃಷ್ಟಿಯಾದನು. ಮೂರು ಲೋಕಗಳು, ಮೂರು ಗುಣಗಳು ಹಾಗೂ ಮೂರು ಕಾಲಗಳು ರಚನೆಯಾದವು. ಅನೇಕ ಜೀವಿಗಳು ಹಾಗೂ ಅನೇಕ ಪದಾರ್ಥಗಳು ರಚನೆಯಾದವು ಪರಮಾತ್ಮನ ಮನಸ್ಸಿನಲ್ಲಿ. ಪ್ರತಿಯೊಂದು ಜೀವ ಹಾಗೂ ಪ್ರತಿಯೊಂದು ಕಣ ಸ್ವಯಂ ಪರಮಾತ್ಮನೇ ಯಕ್ಷರಾಜ. ಅರ್ಥಾತ್ ಪರಮಾತ್ಮನೇ ಜೀವನ. ಯಾರ ಹೃದಯ ಇದನ್ನು ತಿಳಿಯುವುದೋ ಅವನು ಇನ್ನೊಬ್ಬರ ಬಗ್ಗೆ ಕ್ರೋಧ ಈರ್ಷೆ ಮಾಡಲಾರ. ಅವನು ಧರ್ಮದಿಂದ ನಡೆಯುತ್ತಾನೆ ಹಾಗೂ ನ್ಯಾಯವನ್ನು ಸದಾ ಗೌರವಿಸುತ್ತಾನೆ. ಇದೇ ಜೀವನದ ಸಾರ. ಹಾಗೂ ಮೃತ್ಯುವೆಂದರೆ ಏನು ಯುಧಿಷ್ಠಿರ, ಹೇಳು. ಮನುಷ್ಯ ತನ್ನ ಪ್ರೇಮ, ಸ್ವಾರ್ಥ ಹಾಗೂ ಕ್ರೋಧದ ಕಾರಣದಿಂದ ಇನ್ನೊಬ್ಬರೊಂದಿಗೆ ಮನಸ್ಸಿನ ಬಂಧನವನ್ನು ಹೊಂದುತ್ತಾನೆ. ಆ ಬಂಧನದ ಹೆಸರೇ ಮೋಹ. ಮೋಹದ ಕಾರಣದಿಂದ ಮನುಷ್ಯ ತನ್ನ ಶರೀರವನ್ನು ಜೀವನವೆಂದು ತಿಳಿಯುತ್ತಾನೆ, ಶರೀರದ ನಾಶವನ್ನು ಮೃತ್ಯುವೆನ್ನುತ್ತಾನೆ. ಆದರೆ ಇಡೀ ಜಗತ್ತು ಪರಮಾತ್ಮನ ಮನಸ್ಸಿನಲ್ಲಿಯೇ ಜನಿಸಿದೆ ಹಾಗೂ ಪರಮಾತ್ಮನ ಮನಸ್ಸಿನಲ್ಲಿಯೇ ಅದು ನಾಶವಾಗುತ್ತದೆ. ಮಾರ್ಗದಲ್ಲಿ ಪಯಣಿಸುವ ಇಬ್ಬರು ಪ್ರಯಾಣಿಕರು ಕೆಲ ಸಮಯದವರೆಗೆ ಜೊತೆಯಲ್ಲಿ ನಡೆಯುತ್ತಾರೆ, ಆದರೆ ನಂತರ ದೂರವಾಗುತ್ತಾರೆ. ಆ ಸಮಯದಲ್ಲಿ ಇಬ್ಬರಿಗೂ ಅನಿಸುವುದು ಒಂದೇ, ಇನ್ನೊಬ್ಬ ಮನುಷ್ಯನ ನಾಶವಾಯಿತು ಎಂದು. ವಾಸ್ತವವಾಗಿ ಇಬ್ಬರು ಪ್ರಯಾಣಿಕರ ಮಾರ್ಗವೂ ಒಂದೇ. ಅದೇ ರೀತಿ ನಾವು ಯಾವುದನ್ನು ಮೃತ್ಯುವೆನ್ನುತ್ತೇವೋ ಅದು ಕೇವಲ ಇಬ್ಬರು ಮನುಷ್ಯರ ನಡುವೆ ಉಂಟಾಗುವ ಅಂತರ ಮಾತ್ರ. ಎಲ್ಲಿಯವರೆಗೆ ಜಗತ್ತಿದೆಯೋ ಅಲ್ಲಿಯವರೆಗೆ ಯಾವುದೇ ಜೀವಿಯ ನಾಶ ಸಾಧ್ಯವಿಲ್ಲ. ಆಗ ಮೃತ್ಯುವಾಗಲು ಹೇಗೆ ಸಾಧ್ಯ? ಅರ್ಥಾತ್ ಯಕ್ಷರಾಜ, ಪರಮಾತ್ಮನೇ ಜಗತ್ತು, ಜಗತ್ತೇ ಜೀವನ. ಮೃತ್ಯು ಕೇವಲ ಒಂದು ಭ್ರಮೆಯಷ್ಟೇ, ಒಂದು ಮಾಯೆಯಷ್ಟೇ. ಮೃತ್ಯು ಕೇವಲ ಒಂದು ಭ್ರಮೆಯಷ್ಟೇ, ಒಂದು ಮಾಯೆಯಷ್ಟೇ. ಅದ್ಭುತ ಪುತ್ರ ಯುಧಿಷ್ಠಿರ, ನೀನು ನನ್ನ ಪ್ರಶ್ನೆಗೆ ಸಂತೋಷದಾಯಕ ಉತ್ತರ ನೀಡಿರುವೆ. ಆದ್ದರಿಂದ ನಾನು ನನ್ನ ವಚನಗಳ ಪ್ರಕಾರ